ಅಪ್ಪಾ ಏನ್ ಮಾಡ್ತಾ ಇದೀಯಾ ನೀನು ಅದೇ ನಮ್ಮ ಏನೇನ್ ಕೇಳಿದಿಲ್ಲ ಏನಪ್ಪಾ ಈ ಸಂತರು ಅಂತ ಹೇಳ್ತಾ ಇರ್ತಾರೆ ಅವರು ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ ಒಂದು ಇಸ್ತ್ರಿ ಇಲ್ಲದಿರೋ ಬಟ್ಟೆ ಹಾಕುತ್ತಾರೆ ಮತ್ತೆ ಅವ್ರಿಗೆ ಏನು ಬಿದ್ದೆ ಇಲ್ಲ ಅವರು ಆರಾಮಾಗಿರ್ತಾರೆ ಒಂದು ಮೇಕಪ್ ಇಲ್ಲ ಒಂದು ಒಂದು ಬ್ಯಾಗ್ ಕೂಡ ಇರೋದಿಲ್ಲ ಅವರ ಹತ್ರ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಮಲ್ಕೋತಾರೆ ಆದ್ರೂ ಅವ್ರ ಮುಖದಲ್ಲಿ ಆನಂದ ಇರುತ್ತೆ ಯಾಕೆ ಅಂತ ಕೇಳಿದ್ಯಲ್ಲ ಅದಕ್ಕೋಸ್ಕರ ಈ ರೂಬಿ ಕ್ಯೂಬ್ನ ಎಲ್ಲ ಬಣ್ಣಗಳು ತೆಗೆದು ನಿನಗೆ ತೋರಿಸ್ತಾ ಇದೀನಿ ಏನ್ ಮಾಡೋದು ಒಂದು ಅಕ್ಕ ಮಡಿಸ್ಲಿಕ್ಕೆ ಒಂದನ್ನು ಕಳ್ಕೋಬೇಕಾಗುತ್ತೆ ನಾವು ಈ ಇದನ್ನ ರೂಬಿಕ್ಸ್ ಮೆಗಾ ಮಿಂಕ್ಸ್ ಅಂತ ಕರೀತಾರೆ ಇದರಲ್ಲಿ ನೋಡಿ ಜಗತ್ ರಹಸ್ಯಗಳು ಅಡಗಿದೆ ಮೊದಲನೇದಾಗಿ ನೋಡಿ ಇಲ್ಲಿ ಇದು ಈಗ ತಾನೇ ಹುಟ್ಟಿರೋ ಮಗು ಈಗ ತಾನೇ ಆಗ್ತಾನೆ ಹುಟ್ಟಿರೋ ಕತ್ತೆಯ ಮಗು ಮುದ್ದಾಗಿರುತ್ತೆ ಮುತ್ತು ಕೊಡೋಣ ಅನ್ಸುತ್ತೆ ಅಪ್ಪಿಕೊಳ್ತೀವಿ ನಾಯಿ ಮರಿಗಳನ್ನೆಲ್ಲ ಪ್ರತಿಯೊಂದು ಮಗು ನಮ್ಮ ಶತ್ರುವಿನ ಮಗು ಕೂಡ ಎತ್ತುಕೊಳ್ತೀವಿ ನಾವು ಮಗುವಿನಲ್ಲಿ ಮುಗ್ಧತೆ ಇರುತ್ತೆ ಇದಕ್ಕೆ ನೋಡಿ ಬಣ್ಣ ಬಣ್ಣಗಳು ಎಷ್ಟು ಸುಂದರವಾಗಿದೆ ಯಾಕಂದ್ರೆ ಹುಟ್ಟಿದ ಮಗುವಿಗೆ ಕಲ್ಮಶಗಳಿರುವುದಿಲ್ಲ ಬರೀ ಪಂಚಭೂತಗಳಿಂದ ಆಗಿರುತ್ತೆ ನೋಡು ಒಂದು ಎರಡು ಮೂರು ನಾಲ್ಕು ಐದು ಭೂಮಿ ನೀರು ಅಗ್ನಿ ವಾಯು ಆಕಾಶ ಇದರಿಂದ ನಮ್ಮ ಮೈ ಆಗಿದೆ ಅಂತ ಹೇಳುತ್ತೆ ಇದಕ್ಕೆ ದಶ ದಿಕ್ಕುಗಳು ಹನ್ನೆರಡು ರಾಶಿಗಳು ಅಂತಾರೆ ಇದನ್ನ ಹನ್ನೆರಡು ಮುಖಗಳಿದೆ ಆರು ಪ್ಲಸ್ ಆರು ಏನಿದು ಆರು ಆರು ಹಗಲು ಆರು ರಾತ್ರಿ ಆರೇ ಅರಿಷಡ್ ವೈರಿಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಆರು ವೈರಿಗಳು ಹಗಲತ್ತು ಆರು ವೈರಿಗಳು ರಾತ್ರಿ ಹೊತ್ತು ಆ ಮಗುವನ್ನು ಪೀಡಿಸ್ಲಿಕ್ಕೆ ಶುರು ಮಾಡುತ್ತೆ ಅದಕ್ಕೇಳು ಇದು ಕೇಳು ಅವನನ್ನ ಬೇಕನ್ನು ಇವನನ್ನ ಬೇಡ ಎನ್ನು ಒಂದು ಕಡೆ ಬೇಕು ಇನ್ನೊಂದು ಕಡೆ ಬೇಡ ಬೇಡದಲ್ಲಿ ಆರು ಬೇಕುವಿನಲ್ಲಿ ಆರು ಒಬ್ಬ ಮಗುವಿನ ಮೇಲೆ ಶುರುವಾಗುತ್ತೆ ಆ ಆಸೆಗಳ ದೆಸೆಯಿಂದ ಅದು ಬಣ್ಣ ಕಳೆದುಕೊಳ್ಳುತ್ತೆ ಹೀಗೆ ಒಂದ್ಸಲ ಕಳೆದುಕೊಂಡ್ಮೇಲೆ ಮತ್ತೆ ಮರಳಿ ಬರೋದು ಆರಂಭದಲ್ಲಿ ಈಸಿ ಆಗುತ್ತೆ ಮತ್ತೆ ಮರಳಿ ಬರದ ಹಂಗೆ ಬಣ್ಣಗಳು ಬದಲಾಗುತ್ತೆ ಈ ಬಣ್ಣಗಳನ್ನ ತೆಗೆದಿದ್ದ ಯಾಕೆ ಅಂತ ತೋರಿಸ್ತೀನಿ ಈಗ ನೋಡಮ್ಮೆ ಇದರನ್ನ ಗೆಲ್ಲುವುದಕ್ಕೆ ಮತ್ತೆ ಮಗುವಿನಂತಾಗಿ ಭಗವಂತನ ಸಾನ್ನಿಧ್ಯವನ್ನು ಪಡೆಯೋದು ಅರಿವೈರಿಗಳಿಂದ ಮುಕ್ತವಾಗೋದಕ್ಕೆ ಮೂರು ಪದ್ಧತಿಗಳನ್ನ ಕಲ್ತ್ಕೋತಾನೆ ಮನುಷ್ಯ ಒಂದು ಜ್ಞಾನ ಧ್ಯಾನ ಮತ್ತೆ ನಿಷ್ಕಾಮ ಕರ್ಮ ಅಂತ ಅದನ್ನ ನಿಮ್ಗೆ ಅರ್ಥ ಆಗೋ ತರ ಹೇಳಿಕೊಡ್ತೀನಿ ಯಾಕೆ ಸಂತರಲ್ಲಿ ಆ ಸುಖದ ಚಿಂತೆ ಇರೋದಿಲ್ಲ ಅಂತ ಈ ಜ್ಞಾನಿಗಳು ನಿಮ್ಗೆ ಪುಸ್ತಕಗಳನ್ನ ಓದಿ ನೋಡಿ ಡಿವಿಜಿ ಅಂತ ನಮ್ಮ ಕರ್ನಾಟಕದ ಶ್ರೇಷ್ಠ ಸಾಹಿತಿ ವಿಶ್ವ ಮಟ್ಟದ ಜ್ಞಾನಪೀಠ ಪ್ರಶಸ್ತಿ ಏನಾದರೂ ಸಿಗ್ಬೇಕು ಅಂದ್ರೆ ಈ ಡಿವಿಜಿಗೆ ಸಿಗ್ಬೇಕು ಇಷ್ಟು ಕೃತಿ ಶ್ರೇಣಿ ಅವ್ರದ್ದು ಆ ರೀತಿ ಜ್ಞಾನದಿಂದ ಬುದ್ಧಿ ಕಲಿಯೋದು ಅಂದ್ರೆ ಈ ದಾರಿ ತಪ್ಪಿದಂತಹ ರೂಬಿ ಕ್ಯೂಬ್ ಅನ್ನ ಮರಳಿ ಸರಿ ಮಾಡೋದು ಬಟ್ ಏನಂದ್ರೆ ಇದರಲ್ಲಿ ಜ್ಞಾನದಲ್ಲಿ ಒಂದು ತೊಂದರೆ ಏನಂದ್ರೆ ಜ್ಞಾನದ ಮದಾನೇ ಬಂದ್ಬಿಡುತ್ತೆ ನಾನೇ ಜ್ಞಾನಿ ಅನ್ನೋ ಅಹಂಕಾರ ಬರುತ್ತೆ ಈ ಜ್ಞಾನನ ಇವಾಗ ಮತ್ತೆ ಎಷ್ಟು ಸಲ ಸರಿ ಮಾಡಿದ್ರೂ ಮತ್ತೆ ಕೆಡ್ತಾ ಇರುತ್ತೆ ಅದಕ್ಕೆ ಅದಕ್ಕಿಂತ ಶ್ರೇಷ್ಠವಾದ ಯಾವುದು ಅಂತ ಕಂಡಿಟ್ಕೊಂಡ್ರು ಋಷಿಗಳು ಅದಕ್ಕೆ ಜ್ಞಾನ ಧ್ಯಾನಂ ವಿಶಿಷ್ಯತೆ ಜ್ಞಾನನೇ ಶ್ರೇಷ್ಠ ಆದ್ರೆ ಜ್ಞಾನಕ್ಕಿಂತ ಶ್ರೇಷ್ಠ ಧ್ಯಾನ ಅಂತ ಈ ಬಣ್ಣಗಳನ್ನ ತೆಗೆದು ತೋರಿಸ್ತಾ ಇದೀನಿ ಓಕೆ ನೋಡಮ್ಮ ಇವಾಗ ಎಲ್ಲ ತೆಗೆದ್ವಿ ಇದು ಸಂತ ಮಾಡೋ ಕೆಲಸ ಇದನ್ನೇ ತಪಸ್ಸು ಅಂತಾರೆ ತಪಸ್ಸಿನ ಶಕ್ತಿಯಿಂದ ಸಂತ ಎಲ್ಲ ಬಣ್ಣಗಳನ್ನ ಅರಿವೈರಿಗಳನ್ನ ಕಿತ್ತುಗಿತಾನೆ ಆ ಕಿತ್ತು ಒಗೆಯುವುದೇ ತಪಸ್ಸು ಅವನ ಸಾಧನೆ ಸಿದ್ಧಿ ಸಾಧನೆ ಇದನ್ನ ಧ್ಯಾನದಿಂದ ಸಾಧ್ಯ ಧ್ಯಾನದಿಂದಲೇ ಈ ಎಲ್ಲ ಅರಿವೈರಿಗಳನ್ನ ನಾವು ದೂರ ತಳ್ಳಬಹುದು ಅದಕ್ಕೆ ಇದು ಬಿಳಿಯಾಗತ್ತೆ ಭಗವಂತ ಕಪ್ಪು ಅದಕ್ಕೆ ನೋಡಿ ಕಪ್ಪಗಿದ್ದರು ಬಣ್ಣ ಕಣ್ಣ ತುಂಬುವುದಣ್ಣ ಕಂಡಾಗ ತಿರುಪತಿಯ ತಿಮ್ಮಣ್ಣ ಅಂತ ಹೇಳುದು ಅಂದ್ರೆ ತಿರುಪತಿ ದೇವರನ್ನ ನಾವು ನೋಡಕ್ ಹೋದಾಗ ಆತ ಪೂರ ಕಪ್ಪಗಿದ್ರು ಮೂರ್ ಮೂರು ದಿವಸ ಕ್ಯೂ ಅಲ್ಲಿ ನಿಂತ್ಕೊಂಡು ನೋಡ್ತೀವಿ ಯಾಕಂದ್ರೆ ಅವನು ಬಣ್ಣವನ್ನ ತಿನ್ನುವವನು ಬಣ್ಣವನ್ನ ತಿನ್ನುವ ಬಣ್ಣ ಕಪ್ಪು ಬಣ್ಣವನ್ನ ಪ್ರತಿಫಲಿಸುವ ಬಣ್ಣ ಬಿಳಿ ಸಂತ ಈಗಾದಾಗ ಅವನ್ ನೋಡಿ ಇವಾಗ ಎಷ್ಟು ತಿರುಗಿಸಿದ್ರು ಯಾವ ಕಲ್ಮಶವೂ ಇಲ್ಲ
ಎಷ್ಟು ಅವನನ್ನ ಜೈಲಲ್ಲಿಟ್ಟರು ಸಮಸಮವಾಗಿ ನಗ್ತಾ ಇರ್ತಾನೆ, ಅವನನ್ನ ಪ್ಯಾಲೆಸ್ ಅಲ್ಲಿಟ್ಟರು ಸಮಸಮವಾಗಿ ನಗ್ತಾ ಇರ್ತಾನೆ, ಅವನನ್ನ ಕೆಡಿಸಲು ಯಾರ ಕೈಲೂ ಸಾಧ್ಯವಿಲ್ಲ. ಯಾವ ದೇಶದಲ್ಲಿದ್ರು, ಶತ್ರು ದೇಶದಲ್ಲಿದ್ರು, ಮಿತ್ರ ದೇಶದಲ್ಲಿದ್ರು, ಅವನು ಸಮತ್ವವನ್ನು ಸಾರುತ್ತಾನೆ. ಅದು ಆಧ್ಯಾತ್ಮದ ಧ್ಯಾನ ಆಯಿತು. ಮತ್ತೆ ನೀನು ಕೇಳಬಹುದು, ಈ ಧ್ಯಾನಕ್ಕಿಂತ ಇನ್ನೊಂದು ಥರ್ಡ್ ಸ್ಟೇಜ್ ಯಾವುದು ಅಂತ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ನಾನಾ ಧ್ಯಾನಂ ವಿಶಿಷ್ಯತೆ, ಧ್ಯಾನಾತ್ ಕರ್ಮ ಫಲತ್ಯಾಗ ತ್ಯಾಗಚ್ಛಾಂತಿರನಂತರಂ ಇಸ್. ಇದಕ್ಕಿಂತ ಶ್ರೇಷ್ಠವಾದ ಇನ್ನೊಂದಿದೆ. ಏನು ಅಂದ್ರೆ, ನೀ ಕೇಳ್ತಾ ಇರ್ತಿಲ್ಲ ಯಾಕಪ್ಪ ಈ ಜೂಜಿನ ವಿಚಾರದಲ್ಲಿ ನೀನು ಹೋಗ್ತಾ ಇದೀಯಾ, ಇಷ್ಟೆಲ್ಲ ಅವಮಾನಗಳಾದ್ರು ಅಂತ. ಯಾಕೆಂದ್ರೆ ಅದು ನಿಷ್ಕಾಮ ಕರ್ಮ, ಏನನ್ನೂ ಬಯಸದೆ ನಾವು ಜಗತ್ತಿಗೆ ಉಪಕಾರ ಮಾಡ್ತಾ ಹೋಗೋದು. ಒಂದು ಮರವನ್ನ ಸರಿಪಡಿಸೋದು, ಒಂದು ಗಿಡವನ್ನ ಸರಿಪಡಿಸೋದು, ಒಂದು ಪ್ರಾಣಿಗೆ ಉಪಕಾರ ಮಾಡುವುದು, ಕಷ್ಟದಲ್ಲಿರೋರಿಗೆ ಉಪಕಾರ ಮಾಡೋದು, ಏನನ್ನೂ ಬಯಸದೆ ಮಾಡುವ ಆ ಕರ್ಮ ಇದೆಯಲ್ಲ, ಅದು ನಿಷ್ಕಾಮ ಕರ್ಮ. ಅದು ಹೇಗೆ ಅಂದ್ರೆ, ಕಡಿಮೆ ಈ ರೀತಿ ಬಣ್ಣಗಳನ್ನ ಪೂರ ಬದಲಿಸ್ತಾ ಹೋದ್ರು ನಿಷ್ಕಾಮ ಕರ್ಮಿಗೆ ಏನು ಅನ್ಸೋದಿಲ್ಲ, ಎಲ್ಲ ಒಂದೇ ತರ ಇರುತ್ತೆ. ಅವನಿಗೆ ಸುಖದಲ್ಲಿರ್ತಾನೆ. ಅವಾಗಲೇ ಹೇಳದಂಗೆ, ಜೈಲಲ್ಲಾದ್ರೂ ಅಷ್ಟೇ, ಬಯಲಲ್ಲಾದ್ರೂ ಅಷ್ಟೇ, ಬೇಲಲ್ಲಾದ್ರೂ ಅಷ್ಟೇ, ಅವನಿಗೇನು ಫರಕ್ ಆಗುದಿಲ್ಲ, ಏನು ಅವನಿಗೆ ಭೇದ ಬಿಡೋದಿಲ್ಲ. ಎಲ್ಲರ ಜೊತೆ ಶತ್ರುಗಳೇ ಇಲ್ಲದ ಹಾಗೆ ಬದುಕ್ತಾನೆ, ಅದು ನಿಷ್ಕಾಮ ಕರ್ಮ. ಅವನಿಗೆ ಪರಾಕುಗಳಲ್ಲಿ ಆಸಕ್ತಿ ಇರೋದಿಲ್ಲ, ಅವನಿಗೆ ಪ್ರಶಸ್ತಿಗಳಲ್ಲಿ ಆಸಕ್ತಿ ಇರೋದಿಲ್ಲ, ಹೊಗಳಿಕೆಗಳಲ್ಲಿ ಆಸಕ್ತಿ ಇರೋದಿಲ್ಲ, ತೆಗಳಿಕೆಗಳಿಗೆ ಭಯ ಬೀಳೋದಿಲ್ಲ. ಅವನು ಅನ್ಯಾಯವನ್ನು ಖಂಡಿಸ್ತಾ ಜಗತ್ತಿಗೆ ಉಪಕಾರ ಮಾಡ್ತಾ ಹೋಗ್ತಾನಷ್ಟೇ. ಅವನು ಇರೋ ಕಡೆ ನ್ಯಾಯ, ಆಹಾರ, ಸಂತೋಷ ಇರಬೇಕು ಅಂತ ಬಯಸ್ತಾ ಇರ್ತಾನೆ. ಪ್ರಾಣ ಭಯ ಇರೋದಿಲ್ಲ. ಇದೊಮ್ಮೆ ಆಧ್ಯಾತ್ಮ ಅಂದ್ರೆ ಜ್ಞಾನ, ಧ್ಯಾನ ಮತ್ತೆ ನಿಷ್ಕಾಮ ಕರ್ಮ. ಹೀಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ, ಸುಲಭವಾಗಿ ಅರ್ಥ ಆಯ್ತಮ್ಮಿ. ಆಯ್ತಪ್ಪ, ತುಂಬಾ ಚೆನ್ನಾಗಿದೆ. ಆಯ್ತು ಬಂಗಾರ, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಗೆಳೆಯರೇ, ಧನ್ಯವಾದ. ಅಹೋರಾತ್ರ.